ಇವತ್ತು ನಮ್ಮ ಸ್ನೇಹಿತರು ರಿಚರ್ಡ್ ಅವರು ಅಡ್ವೊಕೇಟು ಇವತ್ತು ಕೆ ಎಫ್ ಸಿ ಸಿ ಅಂತ ಹೇಳ್ಬಿಟ್ಟು ಕೆ ಜಿ ಎಫ್ ಫ್ರೈಡ್ ಚಿಕನ್ ಅಂತ ಫಸ್ಟ್ ಔಟ್ಲೆಟ್ ಆಲದ್ ಮರದಲ್ಲಿ ಮಾಡಿದ್ದಾರೆ, ಸೆಕೆಂಡ್ ಔಟ್ಲೆಟು ಮಂಗಾರಪೇಟೆಯಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಯೂತ್ ಬಂದು ಯೂತ್ಸ್ ನಮ್ಮ ಥರ ಯೂತ್ಸ್ ಬಂದ್ಬಿಟ್ಟು ಈ ಒಂದು ಜನರಿಗೆ ಒಂದು ಒಳ್ಳೆ ಫುಡ್ ಕೊಡೋಂಥದ್ದಾಗಲಿ ಮತ್ತು ಒಂದು ಒಳ್ಳೆ ಆಪರ್ಚುನಿಟಿ ಎಂಪ್ಲಾಯಿಶಿಪ್ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಈ ಥರ ಎಲ್ಲ ಒಳ್ಳೆ ಒಂದು ಇಂಟೀರಿಯರ್ಸನ್ನು ಮಾಡಿ ಒಳ್ಳೆ ಮತ್ತು ಫುಡ್ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ಶುಭ ಆಗಲಿ ಅಂದ್ಬಿಟ್ಟು ಶುಭ ಹಾರೈಸ್ತಾ ಇದ್ದೀನಿ. ಮತ್ತು ಬಂಗಾರಪೇಟೆಗೆ ಬಂದ್ಬಿಟ್ಟು ಜನ ಬಂದ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಎಲ್ಲ ಜಾಗಗಳು ಇಲ್ಲ, ಎಲ್ಲ ಬೆಂಗಳೂರು ಕೋಲಾರ ಕಡೆ ಹೋಗ್ತಾ ಇದ್ದಾರೆ. ಸೊ ಈಗ ಒಂದು ರೆಸ್ಟೋರೆಂಟ್ ಬಂದ್ಬಿಟ್ಟು ಓಪನ್ ಮಾಡಿದ್ರು, ಒಳ್ಳೆ ಆಂಬಿಯನ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ ನಮ್ಮ ಬಂಗಾರಪೇಟೆ ಜನ ಮತ್ತು ಕೆ ಜಿ ಎಫ್ ನಮ್ಮ ಕೋಲಾರ ಜಿಲ್ಲೆ ಜನ ಬಂದ್ಬಿಟ್ಟು ಅವ್ರು ಸಪೋರ್ಟ್ ಮಾಡಲಿ, ಅವ್ರ ಬಿಸ್ನೆಸ್ ಚೆನ್ನಾಗಾಗಲಿ ಅಂದ್ಬಿಟ್ಟು ವಿಶ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಉಸಿರಾಗಿ ಪ್ರೀತೆ ಬದುಕಾಗಿ ಪ್ರೀತೆ ನನಗಾಗಿ ಪ್ರೀತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೆ ಕೆ ಎಫ್ ಸಿ ಅಂದ್ಬಿಟ್ಟು ಕರ್ನಾಟಕ ಕೆ ಜಿ ಎಫ್ ಫ್ರೈಡ್ ಚಿಕನ್ ಅಂದ್ಬಿಟ್ಟು ಶುರು ಮಾಡಿದ್ದೀವಿ ಬಂಗಾರಪೇಟೆ ಬ್ರ್ಯಾಂಚಲ್ಲಿ. ನಮ್ಮದು ಆಲ್ರೆಡಿ ಇನ್ನೊಂದು ಬ್ರ್ಯಾಂಚು ಕೆ ಜಿ ಬೆಮ್ಮೆಲ್ ನಗರಲ್ಲಿದೆ, ಅದು ಕೆ ಎಫ್ ಸಿ ಸಿ ಅಂದ್ಬಿಟ್ಟು. ಸೊ ಈ ಫೆಸಿಲಿಟೀಸು ಈ ಆ್ಯಂಬಿಯನ್ಸು ನಾವು ತಗೊಂಡು ಬರೋ ರೀಸನ್ ಏನಂದರೆ, ನಮ್ಮ ಬಂಗಾರಪೇಟು ಮತ್ತು ಕೆ ಜಿ ಎಫ್ ಸರೌಂಡಿಂಗಲ್ಲಿ ನೋಡಿದ್ರೆ ನೀವು ಯಾವ ಮಾಲ್ಸು ಇರಲ್ಲ, ಮತ್ತು ಹೈಪರ್ ಸಿಟಿ ಆ್ಯಂಬಿಯನ್ಸು ಹೋಟೆಲ್ಸು ಇನ್ನೂವರೆಗೂ ಯಾವುದು ಅಷ್ಟು ಬಂದಿರಲ್ಲ. ನಮ್ಮಂಥ ಯೂತ್ಗಳು ಇವಾಗ ಬಿಸ್ನೆಸ್ ಒಳಗಡೆ ಬಂದು ಪ್ರಯತ್ನ ಪಡ್ತಾ ಇದ್ದೀವಿ ಟು ಮೇಕ್ ಅ ಬೆಟರ್ ಸಿಟಿ. ಸೊ ಈ ಥರ ಆ್ಯಂಬಿಯನ್ಸ್ ರೆಡಿ ಮಾಡಿಸಿ ನಮ್ಮ ಜನತೆಗೆ ಬ್ಯಾಂಗ್ಳೂರಿಗೆ ಅವರು ಟ್ರಾವೆಲ್ ಮಾಡಿ ಈ ಫೆಸಿಲಿಟೀಸ್ ತಗೊಳ್ಳೋದು ಬಿಟ್ಟು ಇನ್ಮೇಲೆ ಅದು ನಮ್ಮ ಊರಲ್ಲೇ ನಾವು ಜನತೆಗೆ ಕೊಡಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ನಾವು ಕಷ್ಟಪಟ್ಟು ರೆಡಿ ಮಾಡಿದ್ದೀವಿ. ನಿಮ್ಮ ಬಂಗಾರಪೇಟೆ ಜನತೆ ಮತ್ತು ಕೆ ಜಿ ಎಫ್ ಜನತೆಗೆ ನಾವು ಹೇಳ್ತಾ ಇರೋದು ಒಂದೇ ಒಂದು, ನಿಮ್ಮ ಸಪೋರ್ಟು ನಮಗೆ ಖಂಡಿತ ಇರಬೇಕು. ಯಾಕಂದರೆ ನಮ್ಮ ಊರವ್ರಿಗೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆ ಆ್ಯಂಬಿಯನ್ಸು ಮತ್ತು ಒಂದು ಒಳ್ಳೆ ಊಟ ನಾವು ಕೊಡಬೇಕಂದ್ಬಿಟ್ಟು ಇಷ್ಟೆಲ್ಲ ನಾವು ರೆಡಿ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಬೇಕು. ಇನ್ನು ನಾವು ಜಾಸ್ತಿ ಈ ಥರ ವೆಂಚರ್ಸು ಬೇರೆ ಯೂತ್ಗಳು ಸರಿ, ನಮ್ಮ ಕೆ ಜಿ ಎಫ್ ಮಕ್ಕಳು ಸರಿ, ಮತ್ತು ನಮ್ಮ ಬಂಗಾರಪೇಟೆ ಮಕ್ಕಳು ಸರಿ, ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಶಾಪ್ಸು, ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯಂಬಿಯನ್ಸಸ್ಸು, ಎಲ್ಲ ಹೋಟೆಲ್ ಫೀಲ್ಡು ಸರಿ, ಬೇರೆ ಇಂಡಸ್ಟ್ರೀಸು ಸರಿ, ಕ್ಲಬ್ಸ್ಗಳು ಸರಿ, ಇದೆಲ್ಲ ತರಬೇಕು ಅಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಸೊ ಎಲ್ಲ ಸಪೋರ್ಟು ನಮ್ಮ ಗ್ರಾಮ ಪಂಚಾಯತ್ ಜನರು, ಆಮೇಲೆ ನಮ್ಮ ಎಮ್ ಎಲ್ ಎ ಸಪೋರ್ಟು ಯಾರು ಬಂದು ನಮಗೆ ಇದು ಒಂದು ಸಪೋರ್ಟ್ ಕೊಟ್ಟು ನಾವು ಮಾಡ್ತಾ ಇರೋದು. ಸೊ ಯಾವತ್ತೂ ಇವ್ರ ಸಪೋರ್ಟ್ ನಮಗಿರತ್ತೆ ಅಂದ್ಬಿಟ್ಟು ನಂಬಿಕೆ ಇದೆ. ಇನ್ನು ಸ್ವಲ್ಪ ನಮ್ಮ ಊರು ಡೆವಲಪ್ ಆಗಬೇಕು, ಈ ಥರ ವೆಂಚರ್ಸು ಸ್ಟಾರ್ಟ್ ಮಾಡಿ ಡೆವಲಪ್ ಆಗಬೇಕು ಅಂದ್ಬಿಟ್ಟು ನಮ್ಮ ಆಸೆ. ಸೊ ಇದು ಬಂದು ಕ್ರಿಸ್ಪಿ ಚಿಕನ್, ಬೇಸಿಕಲಿ ಕ್ರಿಸ್ಪಿ ಚಿಕನ್ನು ಮತ್ತು ಪೀಝಾ. ಸೊ ಇದು ಎರಡು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬಂಗಾರಪೇಟೆಯಲ್ಲಿ. ಒಳ್ಳೆ ಐಟಮ್ಸು ಮತ್ತು ಒಳ್ಳೆ ಟೇಸ್ಟ್ ಇದೆ, ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು. ಡೋರ್ ಡೆಲಿವರಿ ಸರ್ವಿಸಸ್ಸು ಸದ್ಯಕ್ಕೆ ಇಲ್ಲ, ಬಟ್ ಆಫ್ಟರ್ 1 ಮಂತು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಡೋರ್ ಡೆಲಿವರಿ ಸರ್ವಿಸ್ 100% ಇದೆ. ಸೊ
ಯಾವತ್ತು ಏನು ಆಸೆ ಪಟ್ಟರು ಜನರು ಅದು ರೀಚ್ ಮಾಡಬೇಕಂದ್ಬಿಟ್ಟು ಅವರು ಮನೆ ಡೋರ್ ಸ್ಟೆಪ್ಗೆ ರೀಚ್ ಮಾಡಬೇಕಂದ್ಬಿಟ್ಟು ನಮಗೆ ಪ್ಲಾನ್ಸ್ ಇದೆ, ಅದು ನಾವು ಮಾಡ್ತೀವಿ ಖಂಡಿತ. அன்புக்குரியவர்களே, இது ஒரு மகிழ்ச்சியான நாள். இறைவனுடைய அருளாலே, இறைவனுடைய கிருபையினாலே, இறைவனுடைய துணையோடு இந்த பகுதியில் மிஸ்டர் ரிச்சர்ட் இங்கே நின்று கொண்டிருக்கிற அனைத்து பெரியோர்களோடும், ஒருவேளை இறைவன் இவர்களுக்கு கொடுத்திருக்கின்ற இந்த அருமையான வாய்ப்பில் இறைவனுடைய துணையோடு இந்த கடையை பிரதிஷ்டை செய்து இந்த கடையில் அநேகர் வந்து பயனடையும்படியாக இந்த பகுதியில் வைத்திருக்கிறார்கள். இந்த மகிழ்ச்சியான நாளிலே நாம் இறைவனை பிரார்த்தனை செய்துவிட்டு, இறைவனுக்கு நன்றி செலுத்திவிட்டு இந்த கடையை நாம் பிரதிஷ்டை செய்ய காத்திருக்கிறோம். இப்பொழுது பாஸ்டர் பால் அவர்கள் ஓப்பனிங் துவக்க ஜெபத்தை ஏறெடுக்கும்படி அன்போடு கேட்டுக்கொள்கிறோம். எங்கள் அதிகமாக நேசிக்கு நல்ல ஆண்டவர் இயேசு சுவாமி, நல்ல நாலு ஸ்தோத்திரிக்கிறோம். இந்த மன மகிழ்ச்சியான நல்ல நாளுக்காக ஸ்தோத்திரம். உன்னுடைய உறவின் மக்களாக இங்கே நின்று கொண்டிருக்கிற அனைத்து பெரியோர்களின் நல் வாழ்த்துதலோடு, இறைவனுடைய அருளோடு, ஆற்றலோடு, இறைவனுடைய கிருபையோடு இந்த கடையை நாம் பிரதிஷ்டை செய்ய போகிறோம். எல்லோரும் சற்று முன்பதாக வாருங்கள். எல்லாரும் சேர்ந்து ஆவியாரின் நாமத்தினாலே கரங்களை கட்டி நாம் வாழ்த்துவோம். என்ன காரியம் யாவும் முடிக்க என்னையும் வாழ்ந்து சுகிக்க இயேசுவையே துதிசெய், நீ மனமே இயேசுவையே துதிசெய், பெரும் இயேசுவையே. பேர் அருளினாலே இந்த புதியதோர் கடை, ஒருவேளை இது என்ன ஷாப், KKFC கர்நாடகா, KFCயா, KGயா, ஓகே, KKFC. இந்த அருமையான பெயரை கொண்டு இந்த இடத்துல நம் அனைவருடைய வாழ்த்துதலோடு, நம் அனைவருக்கும் மேலாக இறைவனுடைய நல்ல ஆசியோடு இந்த கடையை நாம் திறந்திருக்கிறோம். எல்லாம் வல்ல இறைவன் தாமே அவரை நம்பி இருக்கிற அவருடைய பிள்ளைகளுக்கு இகவர நன்மைகளை, நிறைவான ஆசீர்வாதங்களை, நன்மைகளை தந்து வழிநடத்தி காப்பாராக. ஆமென். மே காட் பிளெஸ் யூ மிஸ்டர் ரிச்சர்ட், பாஸ்டர் பால், இவர்களுடைய முயற்சியை இறைவன் அங்கீகரித்தார். கரங்களை தட்டி நாம் வாழ்த்து தெரிவிப்போம். மே காட் பிளெஸ் யூ, மே காட் பிளெஸ் யூ. எம்மி நகரிலே வசித்து வரக்கூடிய நம்முடைய அருமை நண்பர் ரிச்சர்ட் அட்வொகேட் அவர்கள் ஏற்கனவே இரண்டு ஸ்போர்ட்ஸ் கடைகளை, ஒன்று ஆலமரத்திலும் இன்னொன்று ராபர்ட்சன் பட்டையிலும் திறந்து வெற்றிகரமாக நடைபோட்டு கொண்டிருக்கின்றது. கடந்த மாதம் ஆலமரம் பகுதியிலே KGF ஃப்ரைட் சிக்கன் என்ற ஒரு யூனிட்டை ஆரம்பித்து இன்று வெற்றிகரமாக நடைபெற்று கொண்டிருக்கின்றது. அதன் முன்னோடியாக பங்கார்பட்டியில் ஒரு கிளையை ஆரம்பிக்க வேண்டும் என்ற எண்ணத்தை அடிப்படையாக கொண்டு இன்று இங்கு அந்த கடையை ஜபத்தோடு துவக்கி வைத்த பாஸ்டர் தேவசகாயம் அவர்களை இந்த தருணத்திலே கௌரவிக்கும்படி கேட்டுக்கொள்கின்றேன். கௌரவிக்கும்படி கேட்டுக்கொள்கிறேன். அதே ரீதியாக அதே போல BML தொழிற்சாலையிலே தொழிற்சங்க அட்வொகேட் ராஜன் அவர், சந்தோஷம்.
பில்டிங் ஓனர் வந்துகிறாரா? அவர் ஒரு ரெண்டு கடவுள் நல்ல மாதிரி ஆசை. Pritse, pritse, kannu muchi nanna pritse, manasu bichi nanna pritse, 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 kannu muchi nanna pritse, manasu bichi nanna pritse. ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ, ನನಗಾಗಿ ಪ್ರೀತೆ, ನಿನಗಾಗಿ ಪ್ರೀತೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ ಕಿರಣ. ಪ್ರೀತೆ ಪ್ರೀತೆ, ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುದ್ದಿನ ಮಾತೊಂದಾ.